ಶುಭೋದಯ ಮಕ್ಕಳೇ, ಈ ದಿನ ವಿಷಯ ಕನ್ನಡ ಮೂರನೇ ತರಗತಿ ಪಾಠ 15 ಆಡೋಣ ಬಾ ಎಂಬ ಪಾಠದ ಬಗ್ಗೆ ಮಕ್ಕಳೇ ನಾವು ಇವತ್ತು ತಿಳ್ಕೊಳ್ಳೋಣ. ಪಾಠ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತೀನಿ, ನೀವು ನನಗೆ ಉತ್ತರನ ನೀಡಬೇಕು. ನೀವು ಯಾವ ಯಾವ ಆಟನ ಆಟ ಆಡಿದ್ದೀರಾ? ನೀವು ಕುಂಟೆಬಿಲ್ಲೆ, ಚೌಕಾಬಾರ, ಕಣ್ಣಮುಚ್ಚಾಲೆ, ಚಿಲ್ಲಿದಾಂಡು ಈ ಆಟಗಳನ್ನ ಆಡಿದೀವಿ ಮ್ಯಾಮ್. ಈ ಆಟಗಳಲ್ಲೆಲ್ಲ ಆಡಿದ್ದೀರಲ್ವಾ ನೀವು? ನಿಮ್ಗೆ ಆಟ ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ? ಯಾವುದೇ ಮಕ್ಳಿಗಾಗಿರ್ಬೋದು ಆಟ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಮನೆಯಲ್ಲಿ ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಊಟಕ್ಕೆ ಕರೆದ್ರು ಕೂಡ ಅವರು ಬರ್ತಕ್ಕಂತಹ ರೀತಿಯಲ್ಲಿ ಅವರು ಆಟನ ಆಡ್ತಾ ಇರ್ತಾರೆ. ಅವ್ರಿಗೆ ಮಕ್ಳಿಗೆ ಅಂದ್ರೆ ಆಟ ಅಂದ್ರೆ ಇಲ್ಲಿ ತುಂಬಾ ಇಷ್ಟ. ಯಾವುದೇ ಆಟ ಆಗಿರ್ಬೋದು, ಕುಂಟೆಬಿಲ್ಲೆ ಆಗಿರ್ಬೋದು, ಚಿಲ್ಲಿದಾಟ ಆಗಿರ್ಬೋದು. ಈಗ ಸಣ್ಣ ಮಕ್ಳು ನೋಡ್ಬೋದು ನೀವು, ಪುಟ್ ಪುಟ್ಟದ ಆಟ ಸಾಮಾನುಗಳು ತಗೊಂಡು ಅಲ್ಲಿ ಅಡುಗೆ ಆಟನ ಆಟ ಆಡ್ತಿರ್ತಾರೆ. ಅವರಲ್ಲೇ ಅಮ್ಮ, ಅವರಲ್ಲೇ ಅಪ್ಪ, ಮಕ್ಕಳು ಎಲ್ಲ ಅವರವರಲ್ಲೇ ಮಾಡ್ಕೊಂಡು ಅವರು ಪುಟ್ಟದೊಂದು ಅವ್ರದೇ ಆದಂತಹ ಪುಟ್ಟದೊಂದು ಗೂಟ್ ಕಟ್ಕೊಂಡು ಅಲ್ಲಿ ಅವ್ರದೇ ಆದ ರೀತಿಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಮಕ್ಕಳೇ, ಈ ದಿನ ನಾನು ನಿಮ್ಗೆ ಈ ಪಾಠದಲ್ಲಿ ಬರುವ ಆಡೋಣ ಬಾ ಎಂಬ ಪಾಠದಲ್ಲಿ ಮಕ್ಕಳು ಯಾವ ಆಟನ ಆಡಿದ್ರು, ಅಲ್ಲಿ ಹೇಗೆ ಆಡಿದ್ರು ಅಂತ ಮಕ್ಕಳೇ ನಾನು ಇಲ್ಲಿ ಈ ಪಾಠದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಪಾಠನ ಓದ್ತೀನಿ, ನೀವು ಕೂಡ ನನ್ನ ಜೊತೆ ಓದಿ. ಪುಟ ಸಂಖ್ಯೆ 103 ಮಕ್ಕಳೇ, ನಾನು ಓದಿದ ಲೈನಿನ ಮೇಲೆ ನೀವು ಕೂಡ ನಿಮ್ಮ ಬೆರಳಿಟ್ಟು ಓದಿ. ಈಗ ಆಟ ಅಂತಂದ್ರೆ ಮಕ್ಕಳೇ, ನೀವು ಈಗ ಅಡಿಗೆ ಆಟಗಳಾಗಿರ್ಬೋದು, ಅದು ಹೆಂಗ್ ಬೇಕಾದ್ರೂ ಆಡ್ಬೋದು. ನೀವು ಯಾವುದೇ ರೀತಿಯಾದಂತಹ ನಿಯಮಗಳಿರಲ್ಲ ಆಟಕ್ಕೆ ಅಲ್ವಾ? ಯಾವುದೇ ರೀತಿಯಾದಂತಹ ನಿಯಮ ಇರಲ್ಲ, ನಿಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಆಟಾಡ್ಬೋದು. ಕೆಲವು ಆಟಗಳಿಗೆ, ಈಗ ಖೋಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಕುಂಟೆಬಿಲ್ಲೆ ಆಗಿರ್ಬೋದು, ಇಂತಹ ಆಟಗಳಿಗೆ ಕೆಲವು ಅದರದ್ದೇ ಆದಂತಹ ನಿಯಮಗಳಿವೆ. ಆ ನಿಯಮಗಳನ್ನ ನಾವು ಪಾಲಿಸಿ ಇಲ್ಲಿ ಆಟನ ಆಡ್ಬೇಕಾಗುತ್ತೆ. ಮಕ್ಕಳೇ, ಈ ಪಾಠದಲ್ಲಿ ಯಾವ ಆಟನ ಆಟಾಡಿದ್ರು ಅಂತ ನಾವು ತಿಳ್ಕೊಡೋಣ. ಕಿಶೋರ ಜೋರಾಗಿ ಅಳುವ ಸದ್ದಿಗೆ ಕಿಶೋರನ ಜೋರಾಗಿ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಅಳಲು ಕಾರಣ ಏನೆಂದು ಕೇಳಿದಾಗ ಪ್ರಮೀಳಕ್ಕ ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು ಅಜ್ಜ. ಪ್ರಮೀಳಾ, ನಮ್ಮ ತಮ್ಮನನ್ನು ಕರೆದುಕೊಂಡು ಆಡಬಾರದೇಕೆ? ಪ್ರಮೀಳಾ, ಅಜ್ಜ ನಾನು ಕುಂಟೆಬಿಲ್ಲೆ ಆಡೋದು ಆಡೋಕೆ ಪದ್ಮ ಬರುತ್ತಾಳೆ, ಕಿಶೋರನಿಗೆ ಕುಂಟೆಬಿಲ್ಲೆ ಆಡಲು ಬರುವುದಿಲ್ಲ, ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? ಅಜ್ಜ, ಕಿಶೋರನ ಜೊತೆ ಆಡುವವರು ಯಾರು ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ. ಕಿಶೋರ ಕುಣಿದು ಕುಪ್ಪಳಿಸಿದ, ಓ ಅಜ್ಜ ಆಟ ಹೇಳಿಕೊಡ್ತಾರೆ, ಕುಂಟೆಬಿಲ್ಲೆ ಆಟ ಅಂದ್ರೆ ನನಗೆ ತುಂಬಾ ಇಷ್ಟ, ಅಜ್ಜ ನೋಡು ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡ್ಕೊಂಡಿದ್ದೀನಿ. ಪ್ರಮೀಳಾ, ಕಿಶೋರ ಬಿಲ್ಲೆ ನಯವಾಗಿ ದುಂಡಾಗಿರಬೇಕು, ಇಲ್ಲವಾದರೆ ಕಾರಿನಿಂದ ತಳ್ಳುವಾಗ ಗಾಯವಾಗುತ್ತೆ, ಆಟ ಆಡುವಾಗ ಅವಸರ ಮಾಡಬಾರದು. ಅಜ್ಜ, ಕಿಶೋರ ಅಕ್ಕ ಹೇಳಿದ್ದು ಸರಿ, ಅವಳ ಸೂಚನೆಯನ್ನು ಪಾಲಿಸಬೇಕು ಆಯ್ತಾ? ಕಿಶೋರ ಆಯಿತು, ಆದರೆ ಸೂಚನೆ ಅಂದ್ರೆ ಏನು? ಅಜ್ಜ, ಸೂಚನೆ ಅಂದ್ರೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವ ಹೇಳಿಕೆಗಳು. ಈಗ ಹೇಳು, ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೀಯಲ್ಲವೇ? ಕಿಶೋರ ಆಯ್ತು ಅಜ್ಜ, ಈಗ ಕುಂಟೆಬಿಲ್ಲೆ ಅಂಕಣ ಬರೆಯೋಣವೇ? ಅಜ್ಜ, ಓಹೋ ಕಿಶೋರನಿಗೆ ಎಷ್ಟು ಹಾತುರ, ಹಾಗಲಿ ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ 4 ಚೌಕಗಳು ಬರುವಂತೆ 8 ಚೌಕಗಳನ್ನು ಬರೆ. 2 ಸಾಲಿನ ಕೊನೆಯ 2 ಚೌಕಗಳ ವಿಶ್ರಾಂತಿಗಾಗಿ ಇರುವ ಚೌಕಗಳು, ಇವುಗಳಲ್ಲಿ ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸು. ಅಜ್ಜ ತಿಳಿಸಿದಂತೆ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ. ಪ್ರಮೀಳಾ ಅವನಿಗೆ ಸಹಾಯ ಮಾಡಿದಳು. ಪ್ರಮೀಳಾ, ಅಜ್ಜ ನೀನು ಈ ಆಟ ಆಡಿರುವೆಯಾ? ಅಜ್ಜ, ಓಹೋ ನಾನು ಆಡಿದ್ದೆ, ನಮ್ಮ ಕಾಲದಲ್ಲಿ ಇನ್ನು ಎಷ್ಟೋ ಬೇರೆ ಬೇರೆ ಆಟಗಳು ಇದ್ದವು, ಕಲ್ಲೋ ಮಣ್ಣೋ, ಚಿನ್ನಿದಾಂಡು, ಓಟದ ಆಟ, ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು, ಅಣ್ಣೆಕಲ್ಲು, ಚೌಕಬಾರ, ಮುದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಇದ್ದವು, ಸದ್ಯಕ್ಕೆ ಈ ಆಟ ಆಡೋಣ. ಕಿಶೋರ ಆಯ್ತು, ಇನ್ನೊಮ್ಮೆ ಆ ಆಟವನ್ನು ಹೇಳಿಕೊಡು. ಆಗ ಕುಂಟೆಬಿಲ್ಲೆ ಅಂಕಣ ಬರೆದಾಯಿತು, ಮುಂದೇನು ಮಾಡುವುದು? ಪ್ರಮೀಳಾ, ಕಿಶೋರ ಮೊದಲು ಆಟದ ನಿಯಮ ಆಟವಾಡುವ ವಿಧಾನ ತಿಳಿದುಕೋ. ಅಜ್ಜ, ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂತೆ, ಅಂದರೆ ಆಗ ಇನ್ನೊಬ್ಬ ಆಟಗಾರನ ಸರದಿ. ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಕುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು. ಪ್ರಮೀಳಾ, ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ, 3ನೆಯ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ,
ಗಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಗಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು. ಅಜ್ಜ ಹೀಗೆ ಕುಂಟುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲನ್ನು ನೆಲಕ್ಕೆ ಊರಿದರೂ ಕುಂಟುತ್ತ ಗೆರೆಯನ್ನು ತುಳಿದರೂ ಔಟಾದಂತೆ. ಕ್ರಮೇಣ ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬಾರದು. ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು. ಅಲ್ಲಿಗೆ ಒಂದು ಸುತ್ತು ಮುಗಿದಂತೆ. ಅಜ್ಜ ಎಚ್ಚರವಿರಲಿ. ಹಾಗೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ ಅದನ್ನು ಹಾರಿ ತುಳಿಯದಿದ್ದರೆ ನೀನು ಔಟಾದಂತೆ. ಹಾಗಾಗಿ ಬಿಲ್ಲೆಯನ್ನು ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡರೆ ಹಾರಿ ತುಳಿಯಲು ಸುಲಭ. ಕಿಶೋರ ಎಷ್ಟು ದೂರ ತಳ್ಳಿದರೂ ನಾನು ಹಾರಿ ತುಳಿಯುವೆ. ಜಿಗಿಯುವುದೆಂದರೆ ನನಗೆ ತುಂಬಾ ಇಷ್ಟ. ಸರಿ, ಈಗ ನನಗೆ ಆಟದ ವಿಧಾನ ನಿಯಮ ತಿಳಿಯಿತು. ಈಗ ಆಟ ಆಡಲಿ ಅಜ್ಜ. ಅಜ್ಜ ಸರಿ, ಮೊದಲು ಅಂಕಣದ ಮುಂದೆ ನಿಂತುಕೋ. ಬಿಲ್ಲೆಯನ್ನು ಬಲಭಾಗದ ಮೊದಲನೆಯ ಚೌಕಕ್ಕೆ ಎಸೆದು ಸೂಚನೆಯಂತೆ ಆಟ ಮುಂದುವರಿಸು. ಅಜ್ಜನ ಸೂಚನೆಯಂತೆ ಕಿಶೋರ ಬಿಲ್ಲೆಯನ್ನು ಮೊದಲೇ ಮನೆಗೆ ಎಸೆಯುವ. ಕುಂಟುತ್ತ ಕಾಲಿನಿಂದ ಬಿಲ್ಲೆಯನ್ನು ಚೌಕದಿಂದ ಚೌಕಕ್ಕೆ ದೂಡುತ್ತಾ ಮೂರನೆಯ ಚೌಕದಿಂದ ಎಡಪಕ್ಕದ ನಾಲ್ಕನೆಯ ಚೌಕಕ್ಕೆ ದೂಡಿ ವಿಶ್ರಾಂತಿಯ ಘಟ್ಟಗಳಲ್ಲಿ ಕಾಲೂರಿ ವಿಶ್ರಾಂತಿ ಪಡೆಯುವನು. ಮತ್ತೆ ಕುಂಟುತ್ತ ನಾಲ್ಕನೆಯ ಚೌಕದಿಂದ ಬಿಲ್ಲೆಯನ್ನು ದೂಡುತ್ತಾ ಐದು ಆರನೇ ಚೌಕಕ್ಕೆ ಬಂದು ಅಲ್ಲಿಂದ ಹೊರಗೆ ದೂಡಿ ಜಿಗಿದು ಜಿಲ್ಲೆಯನ್ನು ತುಳಿಯುವನು. ಅಜ್ಜ ಬೇಷ್ ಕಿಶೋರ, ತುಂಬಾ ಚೆನ್ನಾಗಿ ಆಟ ಆಡಿದ್ದೀಯ. ಮೊದಲನೆಯ ಸುತ್ತು ಇಲ್ಲಿಗೆ ಮುಗಿಯಿತು. ಕಿಶೋರ ಅಬ್ಬ, ಅಂತೂ ಒಂದು ಸುತ್ತು ಮುಗ್ಗಿತು, ಎಷ್ಟು ಖುಷಿಯಾಯ್ತು. ಜೊತೆಗೆ ಸುಸ್ತು ಆಯ್ತು. ಅಜ್ಜ ನೋಡಿದೆಯಾ, ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ಮನರಂಜನೆ ಪಡೆಯುವುದೇ ಈ ಆಟದ ಮುಖ್ಯ ಉದ್ದೇಶ. ಕಿಶೋರ ಮುಂದೆ ಹೇಗೆ ಆಡುವುದು? ಅಜ್ಜ ಹೀಗೆಯೇ ಎರಡನೆಯ ಚೌಕದಿಂದ ಆರಂಭಿಸಿ ಆಟವನ್ನು ಆರನೆಯ ಅಂಕಣದವರೆಗೆ ಮುಂದುವರಿಸಬೇಕು. ಮಧ್ಯೆ ಸೂಚನೆ ತಪ್ಪಿದರೆ ಔಟಾದಂತೆ. ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ. ಹೀಗೆ ಸರದಿಯ ಮೇಲೆ ಆಡಿ ಯಾರು ಮೊದಲಿಗೆ ಆಟವನ್ನು ಮುಗಿಸುತ್ತಾರೋ ಅವರು ಗೆದ್ದಂತೆ. ಈ ಆಟವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನು ವಿಭಿನ್ನ ರೀತಿಯಲ್ಲೂ ಆಡುತ್ತಾರೆ. ಇಂದಿಗೆ ಇಷ್ಟು ಸಾಕು. ಈಗ ಅಕ್ಕಳ ಗೆಳತಿ ಪದ್ಮ ಬಂದಿದ್ದಾಳೆ, ಅವರಿಬ್ಬರು ಆಡಲಿ, ನಾವು ನೋಡೋಣ ಅಲ್ವೇ ಕಿಶೋರ? ಆಗಲಿ ಅಜ್ಜ. ಪ್ರೇಮಿಳ ಪದ್ಮ ಕುಂಟೆ ಬಿಲ್ಲೆ ಆಡತೊಡಗಿದರು. ಕಿಶೋರ ಖುಷಿಯಿಂದ ಆಟವನ್ನು ನೋಡತೊಡಗಿದನು. ಮಕ್ಕಳೇ, ಈ ಪಾಠನ ನಾನು ಓದಿದ್ದೀನಿ, ಈಗ ಇದ್ರ ಸಾರಾಂಶನ ಮಕ್ಕಳೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಯಾರು ಅಲ್ಲಿ ಪಾತ್ರಗಳು? ಅಜ್ಜ, ಪ್ರೇಮಿಳ, ಕಿಶೋರ ಮತ್ತೆ ಪ್ರೇಮಿಳಾರ ಸ್ನೇಹಿತೆ ಪದ್ಮ, ಈ ಪಾಠದಲ್ಲಿ ಬರುವಂತಹ ಪಾತ್ರಗಳು. ಮಕ್ಕಳೇ, ಇಲ್ಲಿ ಕಿಶೋರ ಅಂತ ಒಬ್ಬ ಹುಡುಗ ಇರ್ತಾನೆ. ಕಿಶೋರ ಏನ್ ಮಾಡ್ತಾನೆ, ಜೋರಾಗಳ್ತಾ ಇರ್ತಾನೆ, ಹತ್ಕೊಂಡು ಮನೆಗೆ ಬರ್ತಾನೆ. ಆಗ ಅಜ್ಜ ಅವರ ತಾತ, ನಿಮ್ಮ ಮನೆಯಲ್ಲೂ ಇರ್ಬೋದು ಅಜ್ಜಿ ಅಜ್ಜ ಅಲ್ವಾ, ಅಜ್ಜ ಹೊರಗಡೆ ಬರ್ತಾರೆ, ಯಾಕೆ ಅಳ್ತಾ ಇದೆಯಾ ಕಿಶೋರ ಅಂತ ಅಲ್ಲಿ ಕೇಳ್ತಾರೆ ಕಿಶೋರನ್ನ. ಆಗ ಕಿಶೋರ ಹೇಳ್ತಾನೆ, ಅಜ್ಜ ಅಕ್ಕ ಪ್ರಮಿಳಕ್ಕ ನನ್ನನ್ನು ಆಟಕ್ಕೆ ಸೇರಿಸ್ಕೊಂಡಿಲ್ಲ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಇಲ್ಲಿ ಕಿಶೋರ ತಾತನಿಗೆ ಹೇಳ್ತಾನೆ. ಆಗ ಅಜ್ಜ ಏನ್ ಮಾಡ್ತಾರೆ, ಪ್ರಮಿಳಾ ತಮ್ಮನನ್ನು ಕರೆದುಕೊಂಡು ಆಟವಾರದೇಕೆ ಅಂತ ಅಲ್ಲಿ ತಾತ ಕೇಳ್ತಾಳೆ. ಆಗ ಪ್ರಮಿಳಾ ಹೇಳ್ತಾಳೆ, ಅಜ್ಜ ನಾನು ಆಡ್ತಿರೋದು ಕುಂಟೆ ಬಿಲ್ಲೆ, ಇದು ಆಡೋಕೆ ಇವನಿಗೆ ಬರಲ್ಲ, ನನ್ನ ಜೊತೆ ಆಡೋಕೆ ಪದ್ಮ ಬರ್ತಾ ಇದ್ದಾಳೆ, ನನ್ನ ಗೆಳತಿ ಪದ್ಮ ಬರ್ತಾ ಇದ್ದಾಳೆ, ಅವಳು ನಾನು ಆಡ್ತಾ ಇದ್ದೀವಿ, ಕಿಶೋರಗೆ ಕುಂಟೆ ಬಿಲ್ಲೆ ಆಡೋಕೆ ಬರಲ್ಲ ಅಂತ ಅಲ್ಲಿ ಪ್ರಮಿಳಾ ಏನ್ ಮಾಡ್ತಾಳೆ, ಅವರ ಅಜ್ಜನಿಗೆ ಹೇಳ್ತಾಳೆ. ಆಗ ಅಜ್ಜ ಹೇಳ್ತಾನೆ ಕಿಶೋರನ ಜೊತೆ ಆಡುವವರು ಯಾರು ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ, ಅಂದ್ರೆ ಕಿಶೋರನ ಜೊತೆ ಆಡಕ್ಕೆ ಯಾರು ಇಲ್ಲ, ಇಲ್ಲಿ ಆಟನ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಅಜ್ಜ ಏನ್ ಮಾಡ್ತಾರೆ ಕಿಶೋರನಿಗೆ ಅಲ್ಲಿ ಹೇಳ್ತಾರೆ. ಆಗ ಕಿಶೋರಿಗೆ ತುಂಬಾ ಖುಷಿ ಆಗುತ್ತೆ, ಖುಷಿಲಿ ಅವನು ಕುಣಿದು ಕುಪ್ಪಳಿಸ್ತಾನೆ. ಓ ತಾತ ನನ್ಗೆ ಆಟ ಹೇಳ್ಕೊಡ್ತಾರೆ, ಕುಂಟೆ ಬಿಲ್ಲೆ ಆಟ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಅಲ್ಲಿ ಅಜ್ಜನ ಜೊತೆ ನೋಡ್ಕೊಂಡು ಅಜ್ಜ ಹೇಳಿದ್ಕೆ ಅವನು ತುಂಬಾ ಖುಷಿಯಾಗಿ ಅಲ್ಲಿ ಕುಣಿದು ಕುಪ್ಪಳಿಸ್ತಾನೆ. ಆಗ ಅಲ್ಲಿ ಆಟಕ್ಕೆ ಬಿಲ್ಲೆನ ರೆಡಿ ಮಾಡ್ತಾ ಇರ್ತಾರೆ. ನೀವು ಮಕ್ಕಳೇ ಆಡಿರ್ಬೋದು ಕುಂಟೆ ಬಿಲ್ಲೆನ, ನಿಮಗೆ ನೆನಪಾಗ್ತಾ ಇರ್ಬೋದು. ನಾನೀಗ ಹೇಳ್ತಾ ಇರ್ತಕ್ಕಂಥ ಸಾರಾಂಶನ ನೀವು ನೆನಪು ಮಾಡ್ಕೊಂಡ್ರೆ ನೀವು ಕುಂಟೆ ಬಿಲ್ಲೆ ಆಡಿರೋದು ನೆನಪಾಗ್ತಾ ಇರ್ಬೋದು. ಆಗ ಅಲ್ಲಿ ಬಿಲ್ಲೆನ ರೆಡಿ ಮಾಡ್ಕೊತಾರೆ. ಆಗ ಬಿಲ್ಲೆ ರೆಡಿ ಮಾಡಿದಾಗ ಇಲ್ಲಿ ಪ್ರಮಿಳಾ ಹೇಳ್ತಾನೆ, ಕಿಶೋರ ಬಿಲ್ಲೆ ನಯವಾಗಿರ್ಬೇಕು ಮತ್ತೆ ದುಂಡಾಗಿರ್ಬೇಕು. ಯಾಕೆ ಅಂತಂದ್ರೆ ನಾವು ಕಾಲಿನಲ್ಲಿ ಕುಂಟೆ ಬಿಲ್ಲೆ ಆಡ್ಬೇಕಾದ್ರೆ ಅದು ಬಿಲ್ಲೆನ ಚಿಮ್ಮಿದಾಗ ಅದೇನಾದ್ರೂ ಚೂಪಾಗಿದ್ರೆ ಅದು ನಮ್ಮ ಕಾಲಿಗೆ ಗಾಯ ಮಾಡುತ್ತೆ. ಆದ್ರಿಂದ ಅದು ನಯವಾಗಿ ರೌಂಡ್ ಆಗಿದ್ರೆ ನಮ್ಗೆ ಅಲ್ಲಿ ಗಾಯ ಆಗಲ್ಲ ಅಂತ ಅಲ್ಲಿ ಪ್ರಮಿಳಾ ಕಿಶೋರನಿಗೆ ಹೇಳ್ತಾಳೆ. ಆಗ ಅಜ್ಜ ಹೇಳ್ತಾನೆ, ಕಿಶೋರ ಅಕ್ಕ ಹೇಳಿರೋದು ಸರಿ, ಅಕ್ಕ ಹೇಳ್ತಿರೋದು ಸರಿ, ಅಕ್ಕ ಹೇಳ್ದಂಗೆ ನೀನು ನಿಯಮನ ಅಲ್ಲಿ ಪಾಲಿಸು ಅಂತ ಅಂದ್ಬಿಟ್ಟು ಅಜ್ಜ ಹೇಳ್ತಾರೆ. ಆಗ ಕಿಶೋರ ಆಯ್ತು, ಅಕ್ಕ ಹೇಗೆ ಹೇಳ್ತಾರೋ ನಾನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜ ಹೇಳ್ತಾರೆ, ಸರಿ ಆಗಿದ್ರೆ ಈಗ ನಾವು ಏನೇನು ಮಾಡ್ಬೇಕು, ಯಾವ್ಯಾವ ಸೂಚನೆ ಪಾಲನೆ ಮಾಡ್ಬೇಕು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಆಗ ಕಿಶೋರ ಆಯ್ತು ತಾತ ಅಂತ ಹೇಳ್ತಾರೆ. ಆಗ ತಾತ ಹೇಳ್ತಾರೆ, ಮೊದಲಿಗೆ
ಕುಂಟೆ ಬಿಲ್ಲೆ ಆಡಕ್ಕೆ ಅಂಕಣನ ಬರೆಯೋಣ, ಅಲ್ಲಿ ಕುಂಟೆ ಬಿಲ್ಲೆ ಆಡಕ್ಕೆ ಅಂಕಣ ಬರೆಯೋಣ ಅಂತ ಹೇಳ್ತಾರೆ. ಆಗ ಕಿಶೋರ ಆಯ್ತು ಅಜ್ಜ, ಈಗ ಕುಂಟೆ ಬಿಲ್ಲೆ ಆಡೋಕೆ ಅಂಕಣನ ಬರೆಯೋಣ ಅಂತ ಅಲ್ಲಿ ಬರೆಯಕ್ಕೆ ಇದು ಮಾಡ್ತಾರೆ. ಆಗ ತಾತ ಹೇಳ್ತಾರೆ, ಕಿಶೋರ ಎಷ್ಟು ಆತುರ ನಿನಗೆ ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ 4 ಚೌಕಗಳು ಬರುವಂತೆ 8 ಚೌಕಗಳನ್ನು ಬರೆ. 2 ಸಾಲಿನ ಕೊನೆಯ ಭಾಗದಲ್ಲಿ ಕೊನೆಯ 2 ಚೌಕಗಳು ವಿಶ್ರಾಂತಿಗಾಗಿರುವ ಚೌಕಗಳು, ಇವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸು ಅಂತ ಅಲ್ಲಿ ಕುಂಟೆಬಿಲ್ಲೆಯ ಅಂಕಣನ ಹೇಗೆ ಬರೀಬೇಕು ಅಂತ ಅಲ್ಲಿ ತಾತ ಕಿಶೋರನಿಗೆ ಹೇಳ್ಕೊಡ್ತಾರೆ. ತಾತ ಹೇಗೆ ಹೇಳ್ಕೊಡ್ತಾನೆ ಹಾಗೆ ಕಿಶೋರ ಅಲ್ಲಿ ಅಂಕಣನ ಬರೀತಾನೆ. ಆಗ ಇಲ್ಲಿ ಪ್ರಮೇಯ ಹೇಳ್ತಾರೆ, ಅಜ್ಜ ನೀನು ಈ ಆಟ ಆಡಿರುವೆಯಾ, ನೀನ್ ಅಜ್ಜ ಈ ಆಟ ನೀನ್ ಆಡಿದೀಯಾ, ನಿನ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂತ ಅಲ್ಲಿ ಪ್ರಮೇಳ ಅರ್ಜುನ ಕೇಳ್ತಾಳೆ. ಆಗ ತಾತ ಹೇಳ್ತಾರೆ, ಇದೊಂದೇ ಆಟ ಅಲ್ಲ, ನಾವು ತುಂಬಾ ಆಟಗಳನ್ನ ನಾವಿಲ್ಲಿ ಆಡಿದೀವಿ. ಮರಕೋತಿ ಆಟ, ಕಲ್ಲೋ ಮಣ್ಣು, ಚಿಲ್ಲಿದಾಂಡು, ಓಟದ ಆಟ, ಮರ ಇವೆಲ್ಲನೂ ನಾವು ಹೊರಾಂಗಣ ಆಟಗಳನ್ನ ನಾವಿಲ್ಲಿ ಆಡಿದೀವಿ. ಒಳಾಂಗಣ ಆಟಗಳು ಅಣ್ಣೆ ಕಲ್ಲು, ಚೌಕಾಪಾರ, ಉದ್ದಿನ ಮೂಟೆ, ಇವು ಒಳಾಂಗಣ ಆಟಗಳನ್ನು ಕೂಡ ನಾವಿಲ್ಲಿ ಆಡಿದೀವಿ ಅಂತ ಅಲ್ಲಿ ಹೇಳ್ತಾರೆ. ಸದ್ಯ ಇವೆಲ್ಲನೂ ಬಿಡಿ, ಸದ್ಯಕ್ಕೆ ಈಗ ನಾವು ಕುಂಟೆ ಬಿಲ್ಲನ ಆಡೋಣ ಅಂತ ಅಲ್ಲಿ ತಾತ ಹೇಳ್ತಾರೆ. ಆಗ ಕಿಶೋರ ಆಯ್ತು, ಇನ್ನೊಮ್ಮೆ ಆಟಗಳನ್ನು ಹೇಳಿಕೊಡು, ಈಗ ಕುಂಟೆ ಬಿಲ್ಲೆ ಅಂಕಣೆ ಬರೋದಾಯ್ತು, ಮುಂದೇನು ಮಾಡುವುದು ಅಂದ್ರೆ ಇಲ್ಲಿ ಇನ್ನೊಮ್ಮೆ ನೀನ್ ಹೇಳ್ದಲ್ಲ ಆಟದ ಹೆಸರುಗಳು ಅವೆಲ್ಲನೂ ನಮ್ಗೆ ಹೇಳ್ಕೊಡು, ಈಗ ಕುಂಟೆ ಬಿಲ್ಲೆ ಅಂಕಣನ ಬರೆದಿದೀವಿ, ಈಗ ಮುಂದೆ ಏನ್ ಮಾಡ್ಬೇಕು ತಾತ ಅಂತ ಅಲ್ಲಿ ಕಿಶೋರ ತಾತನ ಕೇಳ್ತಾನೆ, ಅಂದ್ರೆ ಅಜ್ಜಿನ ಕೇಳ್ತಾನೆ. ಆಗ ಪ್ರಮೀಳ ಹೇಳ್ತಾಳೆ, ಕಿಶೋರ ಮೊದಲು ಆಟದ ನಿಯಮ, ಆಟ ಆಡುವ ವಿಧಾನ ತಿಳಿದುಕೋ, ಅಂದ್ರೆ ಮೊದಲು ನೀನು ಆಟದ ನಿಯಮಗಳೇನು, ಈ ಆಟನ ಯಾವ ರೀತಿ ಆಡ್ಬೇಕು ಅದನ್ನ ನೀನು ತಿಳ್ಕೊ ಅಂತ ಇಲ್ಲಿ ಪ್ರಮೀಳ ಹೇಳ್ತಾಳೆ. ಆಗ ಅಜ್ಜ ಹೇಳ್ತಾನೆ, ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರು ನೀನು ಔಟು. ಅಂದರೆ ಆಗ ಇನ್ನೊಬ್ಬರ ಸರದಿ ಆಟ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀನು ಚೌಕದ ಬಿಲ್ಲೆ, ಅಂದ್ರೆ ನೀವು ಮಾಡ್ಕೊಂಡಿರ್ತಕ್ಕಂಥ ಬಿಲ್ಲೆ ನೀವು ಎಸ್ದಾಗ ಅದು ಯಾವುದೇ ಒಂದು ಅಂಕಣದ ಗೆರೆ ಮೇಲೆ ಬಿದ್ದರೆ ನೀನು ಅಲ್ಲಿ ಔಟ್ ಆದಂತೆ, ನೀನು ಔಟ್ ಆಗ್ತೀಯ, ಮತ್ತೆ ಅದು ಬೇರೆ ಆಟಗಾರರ ಸರದಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಆಟ ಆಡೋಕೆ ಅಂತ ಅಲ್ಲಿ ತಾತ ಕಿಶೋರನಿಗೆ ಹೇಳ್ತಾಳೆ. ಆಗ ಪ್ರಮೀಳ ಹೇಳ್ತಾಳೆ, ಮೊದಲನೇ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ, ಮೂರನೆಯ ಚೌಕದಿಂದ ಬಿಲ್ಲೆಗಳನ್ನು ಪಕ್ಕದ ಚೌಕಕ್ಕೆ ತಳ್ಳಿ, ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳು ತಗೋಬೇಕು. ಅಂದ್ರೆ ನೀನು ಯಾವ್ಯಾವ ರೀತಿಯ ಅಂಕಣದೊಳಗೆ ಅದು ಬಿಲ್ಲೆನ ಯಾವ್ಯಾವ ರೀತಿ ತಳ್ಕೊಂಡು ಹೋಗ್ಬೇಕು, ನೀನು ಯಾವ ಘಟ್ಟದಲ್ಲಿ ನೀನು ಕಾಲು ಬಿಡ್ಬೇಕು ಅಂತ ಇಲ್ಲಿ ಪ್ರಮೀಳ ತನ್ನ ತಮ್ಮಂಗೆಯಲ್ಲಿ ಹೇಳ್ಕೊಡ್ತಾಳೆ. ಆಗ ಅಜ್ಜ ಹೇಳ್ತಾರೆ, ಹೀಗೆ ಕುಂಟುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲದ ನೆಲಕ್ಕೆ ಊರಿದರು, ಕುಂಟುತ್ತಾ ಗೆರೆಯನ್ನು ತುಳಿದರು ಔಟು. ಅಂದ್ರೆ ನೀನು ಈಗ ಆಟಾಡ್ಬೇಕಾದ್ರೆ ನಿನ್ಗೆನಾರ ಸುಸ್ತಾಯ್ತು ಅಂತ ನೀನೇನಾರ ಕಾಲ ಕೆಳಗೆ ಬಿಟ್ರು ನೀನು ಔಟು, ಗೆರೆ ಮೇಲೆ ಅದು ಬಿಲ್ಲೆ ಗೆರೆ ಮೇಲೆ ಬಿಟ್ರು ಕೂಡ ನೀನು ಔಟು ಅಂತ ಅಲ್ಲಿ ತಾತ ಹೇಳ್ತಾಳೆ. ಆಗ ಪ್ರಮೀಳ ಹೇಳ್ತಾಳೆ, ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು, ಅನಂತರ ಕೊನೆಯ ಚೌಕದಿಂದ ಆರಿ ಆ ಬಿಲ್ಲೆಯನ್ನು ತುಳಿಯಬೇಕು. ಅಲ್ಲಿಗೆ ಒಂದು ಸುತ್ತು ಮುಗಿಯಿತು. ಅಂದ್ರೆ ನೀನು ಬಿಲ್ಲೆನ ಅಂಕಣದಿಂದ ಅಂಕಣಕ್ಕೆ ತಳ್ಳಬೇಕಾದ್ರೆ ಕೊನೆಯ ಸುತ್ತಿನಲ್ಲಿ ನೀನು ಆ ಅಂಕಣದಿಂದ ಕೊನೆಗೆ ನೀನು ಬಿಲ್ಲೆನ ತಳ್ಳಬೇಕು, ಮತ್ತೆ ಅಂಕಣದಿಂದ ಬಿಲ್ಲೆ ಮೇಲೆ ನೀನು ಕಾಲು ಊರಿದ್ರೆ ಅಲ್ಲಿಗೆ ಒಂದು ಸುತ್ತು ಮುಗಿಯಿತು ಅಂತ ಅಲ್ಲಿ ಪ್ರಮೀಳ ತಮ್ಮನಿಗೆ ಹೇಳ್ತಾಳೆ. ಆಗ ಅಜ್ಜ ಹೇಳ್ತಾರೆ, ಎಚ್ಚರವಿರಲಿ, ಹಾಗೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ ಅದನ್ನು ಹಾರಿ ಕುಳಿಯದಿದ್ದರೆ ನೀನು ಔಟಾದಂತೆ. ಹಾಗಾಗಿ ಬಿಲ್ಲೆಯನ್ನು ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡರೆ ಹಾರಿ ಕುಳಿಯಲು ಸುಲಭ ಅಂತ ಅಂದ್ರೆ ಇಲ್ಲಿ ಹೇಳ್ತಾರೆ. ಅವನು ಕಿಶೋರ್ಗೆ ಹೇಳ್ತಾರೆ, ಕಿಶೋರ್ ನೀನ್ ಏನಾರ ಬಿಲ್ಲೆನ ದೂರ ತುಳಿದ್ರೆ ನಿನ್ಗೆ ಅಲ್ಲಿ ನೆಗೆದು ಅಲ್ಲಿ ಅದು ಬಿಲ್ಲೆನ ಮುಟ್ಟಕ ಅಂದ್ರೆ ಅದು ಬಿಲ್ಲೆ ಮೇಲೆ ಕಾಲ ಇಡಕ್ಕಾಗಲ್ಲ ನೀನು, ಆದ್ರಿಂದ ಆದಷ್ಟು ಹತ್ರಕ್ಕೆ ನೀನು ಬಿಲ್ಲೆನ ತಳ್ಳು, ಆಗ ನೀನು ಸುಲಭವಾಗಿ ಅದ್ರ ಮೇಲೆ ಕಾಲ ಊರ್ಬೋದು ಅಂತ ಇಲ್ಲಿ ಅಜ್ಜ ಹೇಳ್ಕೊಡ್ತಾರೆ. ಕಿಶೋರ ಎಷ್ಟು ದೂರ ತಳ್ಳಿದರೂ ನಾನು ಆರು ತುಳಿಯುವೆ, ಜಿಗಿಯುವುದೆಂದರೆ ನನಗೆ ತುಂಬಾ ಇಷ್ಟ ತಾತ ಅಂತ ಅಲ್ಲಿ ಹೇಳ್ತಾರೆ. ಆಗ ಸರಿ, ನೀನಾಗಾದ್ರೆ ಆಟದ ವಿಧಾನ ನಿಯಮಗಳನ್ನು ತಿಳಿಯುತ್ತಲ್ಲವೇ ನಿನಗೆ, ಸರಿ ಈಗ ಆಟ ಆಡಲಿ ಅಜ್ಜ ಅಂತ ಎಲ್ಲ ನಿಯಮಗಳು ನನಗೆ ತಿಳಿದಿದೆ, ಆದ್ರೆ ಆದ್ರಿಂದ ನಾನೀಗ ಆಟ ಆಡ್ಲ ಅಜ್ಜ ಅಂತ ನಾನು ಇಲ್ಲಿ ಕೇಳ್ತಾರೆ. ಸರಿ ಆದ್ರೆ ಮೊದಲ ಅಂಕಣದ ಮುಂದೆ ನಿಂತುಕೋ, ಬಿಲ್ಲೆಯನ್ನು ಬಲಭಾಗದ ಮೊದಲನೇ ಚೌಕಕ್ಕೆ ಎಸೆದು ಸೂಚನೆಯಿಂದ ಆಟ ಆಡು. ಸರಿ ಎಲ್ಲ ಆಯ್ತು, ಈಗ ಆಟ ಆಡೋಣ. ಮೊದಲು ನೀನು ಅಂಕಣದ ಮುಂದೆ ನಿಂತ್ಕೋ, ಬಿಲ್ಲೆನ ಮೊದಲ ಬಲಭಾಗದ ಮೊದಲನೇ ಚೌಕಕ್ಕೆ ಎಸೆದು ಸೂಚನೆಯಂತೆ ಆಟ ಆಡುವುದಲ್ಲಿ ಹೇಳ್ತಾರೆ. ಸರಿ ಆ ತಾತ ಹೇಳಿಕೊಟ್ಟಂತಹ ರೀತಿಯಲ್ಲಿ ಇಲ್ಲಿ ಕಿಶೋರ ಆಟನ ಆಡ್ತಾನೆ ಮಕ್ಕಳೇ. ಆಗ ಅಜ್ಜ ಹೇಳ್ತಾರೆ, ಆಟ ಆಡಿ ಅವನು ಲಾಸ್ಟ್ಗೆ ಒಂದು ರೌಂಡ್ನಲ್ಲಿ ಒಂದು ಸುತ್ತಿನಲ್ಲಿ ಕಿಶೋರ ಮುಗಿಸ್ತಾನೆ. ತಾತ ಹೇಳ್ತಾರೆ, ಭೇಷ್ ಕಿಶೋರ, ತುಂಬಾ ಚೆನ್ನಾಗಿ ಆಡಿದೀಯ, ಮೊದಲನೇ ಸುತ್ತು ಇಲ್ಲಿಗೆ ಮುಗಿಯಿತು, ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದೆ ಮಗು ನೀನು, ನಿನ್ಗೆ ಭೇಷ್ ಅಂತ ಅಲ್ಲಿ ತಾತ ಹೇಳ್ತಾರೆ. ಕಿಶೋರ, ಹಬ್ಬಬ್ಬ ಅಂತ ಒಂದು ಸುತ್ತು ಮುಗಿಯಿತು, ಎಷ್ಟು ಖುಷಿ ಆಯ್ತು, ಜೊತೆಗೆ ಸುಸ್ತು ಆಯ್ತು, ಒಂದು ಸುತ್ತು ಮುಗೀತು, ನನ್ಗೆ ತುಂಬಾ ಸುಸ್ತು ಆಗಿದೆ ಇಲ್ಲಿ, ತುಂಬಾ ಖುಷಿನೂ ಆಗಿದೆ ಅಂತ ಕಿಶೋರ ತಾತಗೆ ಹೇಳ್ತಾರೆ. ಆಗ ತಾತ ಹೇಳ್ತಾರೆ, ನೋಡಿದೆಯಾ ದೇಹದ ವ್ಯಾಯಾಮ,
ಮನಸ್ಸಿಗೆ ರಂಜನೆ ಪಡೆಯುವುದು ಈ ಆಟದ ಮುಖ್ಯ ಉದ್ದೇಶ. ಅಂದ್ರೆ ಇಲ್ಲಿ ದೇಹದ ವ್ಯಾಯಾಮನೂ ಕೂಡ ಆಗುತ್ತೆ, ಮನಸ್ಸಿಗೆ ರಂಜನೆಯೂ ಕೂಡ ಸಿಗುತ್ತೆ. ಇದೇ ಈ ಆಟದ ಮುಖ್ಯ ಉದ್ದೇಶ ಅಂತ ಅಲ್ಲಿ ತಾತ ಹೇಳ್ತಾರೆ. ಕಿಶೋರ ಮುಂದೆ ಹೇಗೆ ಆಡುವುದು ಅಂತ ಕೇಳ್ತಾನೆ ತಾತನ. ತಾತ ಹೇಳ್ತಾರೆ, ಹೀಗೆ ಎರಡನೇ ಚೌಕದಿಂದ ಆರಂಭಿಸಿ ಆಟವನ್ನು ಆರನೇ ಅಂಕಣದವರೆಗೂ ಮುಂದುವರಿಸಬೇಕು. ಮತ್ತೆ ಸೂಚನೆ ತಪ್ಪಿದರೆ ಔಟ್ ಆದಂತೆ ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ. ಹೀಗೆ ಸರದಿಯ ಮೇಲೆ ಆಡಿ ಯಾರು ಮೊದಲಿಗೆ ಆಟವನ್ನು ಮುಗಿಸುತ್ತಾರೋ ಅವರು ಗೆದ್ದಂತೆ ಅಂತ ಇಲ್ಲಿ ತಾತ ಕಿಶೋರನಿಗೆ ಹೇಳ್ತಾಳೆ. ಆಗ ಸರಿ, ನಿಂತು ಆಟ ಆಡಿದ್ದೆಲ್ಲ ಆಯ್ತು ಅಂತ ತಾತ ಏನ್ ಮಾಡ್ತಾರೆ, ಕಿಶೋರ ಈಗ ನೀನ್ ಆಟ ಆಡ್ದಲ್ವಾ, ನಿಂಗೆಲ್ಲ ಗೊತ್ತಾಯ್ತಲ್ವಾ, ಈಗ ಅಕ್ಕ ಪ್ರಮಿಳನ್ನು ಅವಳು ಗೆಳತಿ ಪದ್ಮನು ಈಗ ಆಟ ಆಡ್ಲಿ, ನಾವು ಕುತ್ಕೊಂಡು ನೋಡೋಣ ಅಂತ ಇಲ್ಲಿ ತಾತ ಹೇಳ್ತಾರೆ. ಆಗ ಕಿಶೋರ, ಆಗ್ಲಿ ಅಜ್ಜ ನಾವು ಕುತ್ಕೊಂಡು ನೋಡೋಣ ಅಂತ ಅಲ್ಲಿ ತಾತನು ಕಿಶೋರನು ಅಲ್ಲಿ ಕೂರ್ತಾರೆ. ಅಜ್ಜನು ಕಿಶೋರನು ಮತ್ತೆ ಪ್ರಮಿಳನು ಪದ್ಮನು ಅಲ್ಲಿ ಕುಂಟೆಬಿಲ್ಲೆ ಆಟನ ಮಕ್ಕಳ ಇಲ್ಲಿ ಪ್ರಾರಂಭಿಸ್ತಾರೆ. ಈ ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.